ಅಥಣಿ ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ಸಾರ್ವಜನಿಕ ಸುರಕ್ಷಾ ಕಾಯ್ದೆ ಮತ್ತು ಸಮರ್ಪಕ ಜಾರಿ ತಿಳುವಳಿಕೆ ಸಭೆ ಜರುಗಿತು. ಅಥಣಿ ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ಸಾರ್ವಜನಿಕ ಸುರಕ್ಷಾ ಕಾಯ್ದೆ ಮತ್ತು ಸಮರ್ಪಕ ಜಾರಿ ತಿಳುವಳಿಕೆ ಸಭೆಯನ್ನು ಅಥಣಿ ಪೊಲೀಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದರು. ಸಭೆಯಲ್ಲಿ ಅಥಣಿ ವ್ಯಾಪಾರಸ್ಥರಿಗೆ ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವ ಮತ್ತು ಅದರಲ್ಲಿ ಒಂದು ತಿಂಗಳ ಡಾಟಾ ಸಂಗ್ರಹಿಸುವ ಸಾಮರ್ಥ್ಯ ಒಳಗೊಂಡಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಮದಾಗಿರುತ್ತದೆ. ಇದರಿಂದ ದರೋಡೆ ಹಲ್ಲೆ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕುವ ಮತ್ತು ತಮ್ಮ ಅಂಗಡಿ ಮುಂಗಟ್ಟುಗಳಿಗೆ ಕದೀಮರು ಕನ್ನ ಹಾಕದಂತೆ ನಿಗಾ ವಹಿಸುವ ಕೆಲಸವನ್ನು ಸಿಸಿ ಕ್ಯಾಮೆರಾಗಳು ನಿರ್ವಹಿಸುತ್ತವೆ ಎಂದು ಅಥಣಿ ಸಿಪಿಐ ಶಂಕರ್ಗೌಡ ಬಸನ್ಗೌಡರು ವ್ಯಾಪಾರಸ್ಥರಿಗೆ ತಿಳಿಸಿದರು. ಇಲ್ಲಿ ಕಾನೂನಲ್ಲಿ ಏನಿದೆಯಪ್ಪ ಅಂದ್ರೆ, ನೀವು ನಿಮ್ಮಲ್ಲಿ ರೆಕಾರ್ಡ್ ಆದಂತ ಏನಿದೆ ಇರ್ತದಲ್ಲ ಸಿಸಿ ಫುಟೇಜ್, ಒಂದು ತಿಂಗಳ ಕಾಲಾವಧಿಯವರೆಗೆ ಅದನ್ನು ಕಾಯ್ದಿಡಿಸಬೇಕಾದಂತ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಹಂಗ ಮಾಡ್ಲಿಲ್ಲಪ್ಪ ನೀವು ಅಂದ್ರೆ ನೀವು ಕಾನೂನಲ್ಲಿ ಅಪರಾಧ ಮಾಡಿದೆ. ಬರೇ ಫೋಟೋ ತಗ್ಸಕ್ ಸಿಸಿ ಟಿವಿ ಹಾಕಿಟ್ ಕೂತ್ರೆ ಸಿಸಿ ಟಿವಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಸೌದಾಗಾರ್ ಮಾತನಾಡಿ, ಕೊರೋನಾ ಸಂಕಷ್ಟದಿಂದ ಈಗಷ್ಟೇ ವ್ಯಾಪಾರ ವಹಿವಾಟು ಆರಂಭವಾಗಿವೆ. ಒಂದು ವಾರದ ಮಟ್ಟಿಗೆ ಅವಕಾಶ ಕಲ್ಪಿಸಲು ಮನವಿ ಮಾಡಿದರು. ಇನ್ನು ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಇಂತಹ ಯಾವುದೇ ಸಭೆಗೆ ಹಾಜರಿರುವುದಿಲ್ಲ. ಪಕ್ಕದ ಐನಾಪುರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ವೃತ್ತಗಳಲ್ಲಿ ಪಟ್ಟಣ ಪಂಚಾಯಿತಿ ಅನುದಾನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿ ಅದರಂತೆ ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಪ್ರತಿ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಪೊಲೀಸ್ ಇಲಾಖೆ ಪುರಸಭೆಗೆ ಸೂಚಿಸುವಂತೆ ಆಗ್ರಹಿಸಿದರು. ಈ ಪುರಸಭೆ ಇರೋದ್ರಲ್ಲಿ ಇದರಲ್ಲಿ ಬಹಳ ದೊಡ್ಡ ಕೆಲಸ ಇದೆ. ಪುರಸಭೆ ಹೇಳಿದಾಗ ಎಂದು ಬರ್ತಾರೆ, ಅವರು ಯಾವ ವಿಷಯಕ್ಕೂ ಬರೋದಿಲ್ಲ. ಇದ್ರ ಮೇನ್ ವಿಷಯ ಅಂದ್ರೆ ಪುರಸಭೆ. ಪುರಸಭೆ ಸಂಬಂಧಪಟ್ಟಂತ ಜಾಸ್ತಿ ಜಾಸ್ತಿ ಎಲ್ಲ ಇರುವುದು ಪುರಸಭೆಯವ್ರ ಕೆಲಸ ಜಾಸ್ತಿ ಐತೆ. ಅವ್ರು ಎಲ್ಲಿ ಎಲ್ಲಿ ಬರುದೇ ಇಲ್ಲಿ ಯಾವ ಕಾರ್ಯಕ್ರಮಕ್ಕೂ ಬರೋದಿಲ್ಲ. ಒಂದು ಎಸ್ಎಸ್ಟಿ ಮೀಟಿಂಗ್ ಕರೆದಾಗಷ್ಟು ಬರ್ತಾರೋ ಅದು ಬೈಕಲ್ ಬಾಸ್ತಾರೆ. ಅದಕ್ಕೆ ದಯಮಾಡಿ ಪುರಸಭೆ ಕರಿಬೇಕಾಗಿತ್ತು. ತಹಶೀಲ್ದಾರ್ ಇನ್ನು ರೆವಿನ್ಯೂ ಅವ್ರು ಬರಬೇಕಾಗಿತ್ತು, ಸಾಹೇಬ್ರು ಬಂದಿದ್ದಾರೆ, ಅದಕ್ಕೆ ಅವರಿಗೂ ಧನ್ಯವಾದಗಳು. ಆದರೆ ತಹಶೀಲ್ದಾರ್ ಸಾಹೇಬ್ರು ಬರಬೇಕಾಗಿತ್ತು, ಇರಲಿ, ಅವ್ರ ಪರವಾಗಿ ನೀವು ಬಂದಿದ್ರಿ, ಅದಕ್ಕೂ ನಿಮ್ಗೆ ಧನ್ಯವಾದ. ಇದೇ ಸಂದರ್ಭದಲ್ಲಿ ಅಥಣಿ ಡಿವೈಎಸ್ಪಿ ಎಸ್ವಿ ಗಿರೀಶ್, ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ಕಾಗ್ವಾಡ್ ಮತ್ತು ಐಗಳಿ ಪಿಎಸ್ಐ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.